ವಾಚಿಂಗ್ ನ್ಯೂಟ್ರಿ ಫಿಸಿಷಿಯನ್ ಈ ಚಾನೆಲ್ ನ್ಯೂಟ್ರಿಷಿಯಸ್ ಫುಡ್ ಮತ್ತು ಹೆಲ್ದಿ ಲಿವಿಂಗ್ ಬಗ್ಗೆ ಆ್ಯಂಡ್ ಆಮ್ ಕೃಷಿ ಸೋಮಣ್ಣ ನ್ಯೂಟ್ರಿ ಫಿಸಿಷಿಯನ್ ನಿಮ್ಮ ಜೊತೆ ನಿಮ್ಮ ಮನೆಯಲ್ಲಿ ನ್ಯೂಟ್ರಿಷನ್ ಬಗ್ಗೆ ನಾಲೆಜ್ ಶೇರ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನು ಲಾಸ್ಟ್ ಎಪಿಸೋಡಲ್ಲಿ ನಿಮಗೆ ಪ್ರೋಟೀನ್ ಬಗ್ಗೆ ಹೇಳಿದೆ. ಪ್ರೋಟೀನ್ ಅಂದ್ರೇನು, ಪ್ರೋಟೀನಲ್ಲಿ ಎಷ್ಟು ಥರ ಇದೆ, ಪ್ರೋಟೀನ್ ಮೆಟಬಾಲಿಸಮ್, ಪ್ರೋಟೀನ್ ಕಮ್ಮಿ ತೊಗೊಂಡ್ರೆ ಏನಾಗುತ್ತೆ, ಪ್ರೋಟೀನ್ ಜಾಸ್ತಿ ತೊಗೊಂಡ್ರೂ ಏನು ಎಫೆಕ್ಟ್ ಆಗುತ್ತೆ, ಮತ್ತು ಪ್ರೋಟೀನ್ ಫುಡ್ ಡಯಟ್ ಚಾರ್ಟ್ನ ತೋರಿಸಿದ್ದೆ. ಇವತ್ತು ಅಷ್ಟು ಫುಡ್ಡಲ್ಲಿ ಒಂದು ಎರಡು ನಿಮಗೆ ಈಸಿ ರೆಸಿಪೀಸು ಶೇರ್ ಮಾಡ್ತೀನಿ. ಈಸಿ ರೆಸಿಪೀಸ್ ಅಂದರೆ ನಮ್ಮ ಮನೇಲಿ ಏನೇನು ಈಸಿಯಾಗಿ ಕೈಗೆ ಇಂಗ್ರೀಡಿಯೆಂಟ್ಸ್ ಸಿಕ್ಕುತ್ತೆ, ತುಂಬ ಕಷ್ಟ ಇಲ್ಲದಲ್ಲೇ ಮನೇಲಿ ಸಿಕ್ಕೋ ಐಟಮ್ಸಲ್ಲೇ ನಾವು ನಮ್ಮ ಬಾಡಿಗೆ ಪ್ರೋಟೀನ್ನ ಹೆಂಗೆ ಪಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ. ಆ್ಯಂಡ್ ಇದು ನಮ್ಮ ಹೊಟ್ಟೆ ಕೂಡ ತುಂಬಿಸುತ್ತೆ ಆ್ಯಂಡ್ ವೆಯ್ಟ್ ಲಾಸಿಗೆ ಸಹಾಯಕಾರಿ, ಬ್ಲಡ್ ಶುಗರ್ ಲೆವೆಲ್ ಕಮ್ಮಿ ಮಾಡುತ್ತೆ ಆ್ಯಂಡ್ ಲಾಟ್ ಮೋರ್. ವೇಗನ್ಸ್, ವೆಜಿಟೇರಿಯನ್ಸ್, ನಾನ್ ವೆಜಿಟೇರಿಯನ್ಸ್ ಮೂರು ಕ್ಯಾಟಗರಿಗೂ ಸೂಟ್ ಆಗುವಂಥದ್ದು ಎರಡು ರೆಸಿಪೀಸ್ ಶೇರ್ ಮಾಡಿದ್ದೀನಿ. ಇದನ್ನು ಆ್ಯಕ್ಟಿವಿಟಿ ಲೆವೆಲ್ ಲೋ ಇರೋರು, ಮೀಡಿಯಮ್ ಇರೋರು, ಹೈ ಇರೋರು ಆರಾಮಾಗಿ ಮನೇಲಿ ಟ್ರೈ ಮಾಡ್ಬೋದು. ಅಂದರೆ ಒಬೆಸ್ ದಪ್ಪ ಇರೋರು, ಸಣ್ಣ ಇರೋರು, ಜಿಮ್ಮರ್ಸ್, ಅಥ್ಲೀಟ್ಸ್, ಏನು ಆ್ಯಕ್ಟಿವಿಟಿ ಮಾಡ್ದಲ್ಲೇ ಇರೋರು ಎಲ್ಲರೂ ಇದನ್ನು ಮನೇಲಿ ಟ್ರೈ ಮಾಡ್ಬೋದು. ಆ್ಯಂಡ್ ಓವರ್ ವೆಯ್ಟ್ ಇರೋರು, ನಾನು ತೋರಿಸಿರುವಂಥ ಫ್ಯಾಟ್ ಬರ್ನರ್ ಟೀ ಜೊತೆಗೆ ಈ ರೆಸಿಪಿನ ವಾರದಲ್ಲಿ ಮೂರು ಸಲಿನಾದರೂ ಟ್ರೈ ಮಾಡಿ, ಒಂದು ತಿಂಗಳಲ್ಲಿ 3-4 kgs ಕಮ್ಮಿ ಆಗೋದಂತೂ ಗ್ಯಾರಂಟಿ. ನಾನು ತೋರಿಸಿರೋ ಫ್ಯಾಟ್ ಬರ್ನಿಂಗ್ ರೆಸಿಪಿ ಎಪಿಸೋಡ್ ನೀವೇನಾದರೂ ಮಿಸ್ ಮಾಡ್ಕೊಂಡಿದ್ರೆ ಮೇಲ್ಗಡೆ ಐ ಬಟನ್ ಪ್ರೆಸ್ ಮಾಡಿ ರೆಸಿಪಿ ತಿಳ್ಕೊಳ್ಳಿ. ಈ ರೆಸಿಪಿನ ಟ್ರೈ ಮಾಡಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲೂ ತಿಳಿಸಿ, ಸೊ ದ್ಯಾಟ್ ನನಗೆ ಇನ್ನೂ ಜಾಸ್ತಿ ರೆಸಿಪೀಸ್ ಶೇರ್ ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ. ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಅ ರೆಸಿಪಿ. ರೆಸಿಪಿ ನಾನು ಚಿಕನ್ ಸ್ಯಾಲಡ್ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಮಯೋನೀಸ್ ಬದಲು ಹೋಮ್ ಮೇಡ್ ಹಮ್ಮಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಹೋಮ್ ಮೇಡ್ ಹಮ್ಮಸ್ ಹೆಂಗೆ ಮಾಡೋದು ಅನ್ನೋದನ್ನು ಈಗ ನಾನು ತೋರಿಸ್ತೀನಿ. ಅದಕ್ಕೆ ಫಸ್ಟು ತಹಿನಿ ಪೇಸ್ಟ್ ಬೇಕಾಗುತ್ತೆ. ಅದಕ್ಕೆ ನಾನು ಈಗ ವೈಟ್ ಎಳ್ಳನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಆಲಿವ್ ಆಯಿಲ್ನ ಆ್ಯಡ್ ಮಾಡಬೇಕು. ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಅದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು. ತಹಿನಿ ಪೇಸ್ಟ್ ರೆಡಿ ಆಯ್ತು, ಅದನ್ನೀಗ ನಾವು ಸೈಡಲ್ಲಿ ಇಟ್ಕೊಂಡಿರೋಣ. ಈಗ ಹಮ್ಮಸ್ ಮಾಡಕ್ಕೆ ತೋರಿಸ್ತೀನಿ. ನಾನು ಕಾಬೂಲ್ ಕಡಲೆನ ರಾತ್ರಿ ಇಡೀ ನೆನೆಸ್ಬಿಟ್ಟು ಬೆಳಿಗ್ಗೆ ಬೇಯಿಸಿಟ್ಕೊಂಡಿದ್ದೀನಿ. ಅದಕ್ಕೆ 3 esh ಬೆಳ್ಳುಳ್ಳಿ, 1/2 ಚಮಚ ಪೆಪ್ಪರ್ ಪೌಡರ್, 1/2 ಚಮಚ ಜೀರಾ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಈಗ 2 spoons ತಹಿನಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ, ಮತ್ತು 1 spoon ಮೊಸರು ಹಾಕ್ಕೊಳ್ತಾ ಇದ್ದೀನಿ, 1 ಚಮಚ ನಿಂಬೆ ರಸ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಒಂಚೂರು ಆಲಿವ್ ಆಯಿಲು ಹಾಕೊಳ್ತಾ ಇದ್ದೀನಿ. ಫಸ್ಟ್ ಹಂಗೆ ಇದನ್ನ ಗ್ರೈಂಡ್ ಮಾಡಬೇಕು. ಆಮೇಲೆ ಅದಕ್ಕೆ ಒಂಚೂರು ನೀರು ಹಾಕೊಳ್ಬೇಕು, ಮತ್ತೆ ಆಲಿವ್ ಆಯಿಲ್ ಒಂಚೂರು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಈಗ ಈ ಥಿಕ್ನೆಸ್ ಬರಬೇಕು. ಈಗ ಹೋಮ್ ಮೇಡ್ ಹಮ್ಮಸ್ ರೆಡಿ ಆಗಿದೆ. ಸ್ಯಾಲೆಡ್ಗೆ ಕಡಲೆ ಬೀಜ ಹಾಕಬೇಕು. ಅದಕ್ಕೆ ನಾನೀಗ ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಸಿಪ್ಪೆ ಬಿಡಿಸ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ತರಿ ತರಿ ಆದಮೇಲೆ ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಈಗ ಚಿಕನ್ ಸ್ಯಾಲೆಡ್ ಮಿಕ್ಸಿಂಗ್ ಸ್ಟಾರ್ಟ್ ಮಾಡೋಣ.
ಈಗ ಚಿಕನ್ ಸ್ಯಾಲಡ್ ರೆಡಿ ಆಯ್ತು. ಇದು ಪ್ರೋಟೀನ್ ರಿಚ್ ಆದ್ರಿಂದ ಒನ್ ಫುಲ್ ಮೀಲ್ ಆಗಿ ಇದನ್ನ ವಾರದಲ್ಲಿ 2-3 ದಿನ ಸೇವಿಸಿ. ಇದ್ರ ಜೊತೆಗೆ ನಾನು ತೋರಿಸಿರೋ ಫ್ಯಾಟ್ ಬರ್ನಿಂಗ್ ಟೀ ರೆಸಿಪಿನೂ ಸೇವಿಸಿದ್ರೆ ನಿಮ್ಗೆ ವೆಯ್ಟ್ ಲಾಸ್ಗೆ ಸಹಾಯಕಾರಿಯಾಗುತ್ತೆ. ಈಗ ನಾನೊಂದು ವೆಜ್ ರೆಸಿಪಿ ಚಿಕ್ಪಿ ಸ್ಯಾಲಡ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ನಾನು ಕಡಲೆಕಾಳನ್ನ 8 hours ನೆನೆಸ್ಬಿಟ್ಟು ಈಗ ಬೇಯಿಸ್ಕೊಳ್ತಾ ಇದ್ದೀನಿ. ಪಕ್ಕದ ಪಾತ್ರೆಯಲ್ಲಿ ನಾನು 1 cup ಬ್ರಾಕ್ಲಿಗೆ ಒಂಚೂರು ನೀರು ಹಾಕಿ ಚಿಟ್ಕೆ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಳ್ಬೇಕು. ಅದು ಸ್ವಲ್ಪ ಕುದಿ ಬಂದ್ಮೇಲೆ ಅದನ್ನು ಸ್ಟ್ರೈನ್ ಮಾಡಿ ಇಟ್ಕೊಳ್ಬೇಕು. ಈಗ ಚಿಕ್ಪಿ ಸ್ಯಾಲಡ್ ಮಿಕ್ಸಿಂಗ್ ಮಾಡೋಣ ಬನ್ನಿ. ಈಗ ರೆಸಿಪಿ ನೋಡಿದ್ರಲ್ಲ, ಇದು ವೇಗನ್ಸ್, ವೆಜಿಟೇರಿಯನ್ಸ್, ನಾನ್ ವೆಜಿಟೇರಿಯನ್ಸ್ 3 ಕ್ಯಾಟಗರಿಗೂ ಸೂಟ್ ಆಗುವಂಥದ್ದು 2 recipes ನಾನು ಶೇರ್ ಮಾಡಿದ್ದೀನಿ. ಇದು ಆಕ್ಟಿವಿಟಿ ಲೆವೆಲ್ ಲೋ, ಮೀಡಿಯಮ್, ಹೈ 3 ಸೂಟ್ ಆಗುತ್ತೆ. ಅಂದರೆ ಆ್ಯಕ್ಟಿವಿಟಿ ಕಮ್ಮಿ ಇರೋರಿಗೆ, ಜಿಮ್ಮರ್ಸ್, ಅಥ್ಲೀಟ್ಸ್ ಅಂತ ಹೈ ಆ್ಯಕ್ಟಿವಿಟಿ ಇರೋರಿಗೆ, ಆ್ಯಂಡ್ ಓವರ್ ವೆಯ್ಟ್ ಇರೋರಿಗೆ, ಆ್ಯಂಡ್ ಸಣ್ಣ ಇರೋರಿಗೆ, ನಾರ್ಮಲ್ ಆಗಿರೋರಿಗೆ ಎಲ್ರಿಗೂ ಸೂಟ್ ಆಗುತ್ತೆ. ಇದು ಓವರ್ ವೆಯ್ಟ್ ಇರೋರು ಈ ರೆಸಿಪಿ ಜೊತೆಗೆ ನಾನು ತೋರಿಸಿರುವಂಥ ಫ್ಯಾಟ್ ಬರ್ನರ್ ಟೀ ಅದನ್ನು 3 times ಮಾಡ್ಕೊಂಡು ಟ್ರೈ ಮಾಡಿ. ಆ್ಯಂಡ್ ತಿಂಗಳಲ್ಲಿ ನಿಮಗೆ 3-4 kgs ಅಂತೂ ಕಮ್ಮಿ ಆಗೋದಂತೂ ಗ್ಯಾರಂಟಿ. ಆ್ಯಂಡ್ ಈ ರೆಸಿಪಿನ ನನಗೆ ಟ್ರೈ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿ, ಪ್ಲಸ್ ಕಮೆಂಟ್ ಸೆಕ್ಷನ್ನಲ್ಲೂ ತಿಳಿಸಿ. ಸೊ ದ್ಯಾಟ್ ನಾನು ನಿಮಗೆ ಇನ್ನೂ ಜಾಸ್ತಿ ರೆಸಿಪೀಸ್ನ ಶೇರ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಪರ್ಸ್ನಲೈಸ್ ಡಯಟ್ಗಾಗಿ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಅತ್ಯಮೂಲ್ಯವಾದ ಫೀಡ್ಬ್ಯಾಕ್ಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಾನು ನಿಮ್ಮ ಕೃಷಿ ಸೋಮಣ್ಣ, ಧನ್ಯವಾದಗಳು.